ಧ್ಯಾನಕ್ಕೆ ಕೂತಾಗ ಧ್ಯಾನಿಸಬೇಕಾದ ಭಗವಂತನ ವಿಭೂತಿ ರೂಪಗಳು ವಿವಿಧ ಭೂತಯ ವಿಭೂತಿ ವಸ್ತುವಿನಲ್ಲಿರುವಂತಹ ವಿಶೇಷತೆ ಏನಿದೆಯೋ ಅದೇ ವಿಭೂತಿಗಳು ಬುದ್ಧಿ ಮೊದಲಾದದ್ದು ಜ್ಞಾನಿಗಳಾದವರು ಹೆಚ್ಚಿನ ಸಾಮರ್ಥ್ಯದಿಂದ ಭಗವಂತನಿಂದ ಈ ಜಗತ್ತಲ್ಲಿ ಸೃಷ್ಟಿಸಲ್ಪಡ್ತಾರೆ ಅವನು ಮಾಡುವಂತಹ ಅದ್ಭುತವಾದ ಸೃಷ್ಟಿ ಈ ಅಧ್ಯಾಯದಲ್ಲಿ ಭಗವಂತ ವರ್ಣನೆ ಮಾಡ್ತಾ ಅರ್ಜುನನಿಗೆ ಆರಂಭದಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ ನನ್ನ ಮಹಿಮೆ ಏನಿದೆ ಅದನ್ನು ನಿನಗೆ ಮತ್ತು ವಿಸ್ತಾರವಾಗಿ ನಾನು ನಿರೂಪಣೆ ಮಾಡ್ತೇನೆ ಕೇಳು ನೀನು ಎಂಥವ ಅಂದರೆ ಪ್ರಿಯಮಾಣಾಯ ವಕ್ಷ್ಯಾಮಿ ನಾನು ಹೇಳುವ ಮಾತನ್ನು ಕೇಳ್ತಾ ಸಂತೋಷ ಪಡುವವ ನೀನು ಆದ್ದರಿಂದ ನಿಂಗೆ ಹೇಳ್ತೇನೆ ಯಾರು ಭಗವಂತನ ಮಾತು ಕೇಳಿ ಸಂತೋಷ ಪಡ್ತಾರೆ ಅವರಿಗೆ ದೇವರು ತನ್ನ ಯಥಾರ್ಥವಾದ ಜ್ಞಾನವನ್ನು ಕೊಡ್ತಾನಂತೆ ದೇವರ ಮಾತು ಅಂದರೆ ಶ್ರುತಿ ಸ್ಮೃತಿ ರಾಜ್ಞಾ ಭಗವಂತನ ಮಾತುಗಳು ವೇದಗಳೆಲ್ಲ ಭಗವಂತನ ಮುಖದಿಂದ ನಿರಂತರ ಹೊರಬರುವ ಅಮೃತದ ಸಿಂಚನಗಳು ಸ್ವಯಂ ಭಗವಂತ ವೇದವ್ಯಾಸ ರೂಪದಿಂದ ಬ್ರಹ್ಮಸೂತ್ರಗಳನ್ನು ಹದಿನೆಂಟು ಪುರಾಣಗಳನ್ನು ತಾನು ರಚನೆ ಮಾಡಿಕೊಟ್ಟಿದ್ದಾನೆ ಇದೆಲ್ಲ ಅವನ ಮಾತುಗಳು ಯಾರು ಶಾಸ್ತ್ರವನ್ನು ಶ್ರವಣ ಮಾಡ್ತಾ ಇದೇ ಜೀವನದ ಸಾರ ಇದೇ ಆನಂದ ನಂದ ತನೆಯ ಗೋವಿಂದನ ನಾಮದ ಅಮೃತ ಏನಿದೆ ಇದೇ ಸವಿ ಸವಿಯಾದ ಮಿಠಾಯಿ ಇಂಥ ಆ ಭಗವಂತನ ಮಹಿಮೆಯನ್ನು ಕೇಳಿ ಆನಂದ ಪಡ್ತಿರ್ತಾರೆ ಹಿಗ್ಗುತ್ತಿರ್ತಾರೆ ಅವರಿಗೆ ಪ್ರಿಯಮಾಣಾಯ ಅಂತ ಕರಿತಾ ಇದ್ದಾನೆ ಹಾಗೆ ನೀನು ಅರ್ಜುನ ಇದುವರೆಗೆ ಒಂಬತ್ತು ಅಧ್ಯಾಯಗಳಲ್ಲಿ ನಾ ಏನೆಲ್ಲ ನಿನಗೆ ಉಪದೇಶ ಕೊಡ್ತಾ ಇದ್ದೇನೆ ನೀನು ಶ್ರದ್ಧೆಯಿಂದ ಕೇಳ್ತಾ ಇದ್ದೀಯಾ ಆನಂದ ಪಡ್ತಾ ಇದ್ದೀಯಾ ಇಂತಹ ನನ್ನ ಭಕ್ತನಾದ ನಿನಗೆ ಹಿತಕಾಮ್ಯಯ ನಿನಗೆ ಹಿತವನ್ನು ಉಂಟು ಮಾಡಬೇಕು ಯಾಕೆ ಹಿಂದೆ ಹೇಳಿದ್ದಾನೆ ಯೋಗಕ್ಷೇಮಂ ವಹಾಮ್ಯಹಂ ನನ್ನನ್ನು ಅನನ್ಯವಾಗಿ ಯಾರು ಚಿಂತನೆ ಮಾಡ್ತಾರೆ ಅನ್ಯ ವಿಷಯಗಳ ಕಡೆ ಮನಸ್ಸನ್ನು ಹರಿಸದೆ ಹರಿಯಲ್ಲೇ ಮನಸ್ಸನ್ನು ತುಂಬಿ ಯಾರು ಭಜನೆ ಮಾಡ್ತಾರೆ ನನ್ನ ಬಳಿಗೆ ಶರಣು ಬರ್ತಾರೆ ಅವರಿಗೆ ಹಿತವನ್ನು ಉಂಟು ಮಾಡುವಂಥದ್ದೇ ನನ್ನ ಬಯಕೆ ಆದ್ದರಿಂದ ನಿಮಗೆ ಹಿತ ಆಗಲಿ ಅಂತ ಉಪಾಸನೆಗೆ ಯೋಗ್ಯವಾದ ನನ್ನ ವಿಶಿಷ್ಟವಾದ ವಿಭೂತಿ ರೂಪಗಳನ್ನು ನಿನಗೆ ಹೇಳ್ತೇನೆ ಕೇಳು ಇದರೊಳಗೆ ಕೇಳುವವರಿಗೆ ಇರಬೇಕಾದಂಥ ಕ್ವಾಲಿಟಿಯನ್ನು ಕೃಷ್ಣ ಹೇಳ್ತಾನೆ ಭಗವಂತ ಯಾರಿಗೆ ಹೇಳ್ತಾನೆ ಎಂಥವರಿಗೆ ಹೇಳ್ತಾನೆ ಭಗವಂತನ ಮಾತು ಕೇಳಲಿಕ್ಕೆ ಯಾರು ಯೋಗ್ಯರು ಯಾರು ಎಲಿಜಿಬಲ್ ಯಾರು ಅಧಿಕಾರಿಗಳು ಅಂದರೆ ಹಿಂದೆ ದೇವರ ಕಥೆಯನ್ನು ಮತ್ತೆ ಮತ್ತೆ ಕೇಳಿರಬೇಕು ಕೇಳುವಾಗ ಆನಂದ ಆಗಿರಬೇಕು ಮುಖ ಅರಳಿರಬೇಕು ಮುಖ ಗಂಟು ಹಾಕ್ಕೊಂಡಿರಬಾರ್ದು ಜಡೆ ಗಂಟು ಹಾಕಿದ್ರೆ ಪರವಾಗಿಲ್ಲ ಶಿಖ ಗಂಟಾದರೆ ಪರವಾಗಿಲ್ಲ ಮನೇಲಿ ಮಾತಾಡುವಾಗ ಮುಖ ಗಂಟಾದರೆ ಪರವಾಗಿಲ್ಲ ದೇವರ ಕತೆ ಕೇಳುವಾಗ ದೇವರ ಮಾತು ಕೇಳುವಾಗ ನಿಮಗೆ ಮುಖ ಗಂಟಾದರೆ ಮತ್ತೆಂದು ಭಗವಂತ ಹೇಳೋಲ್ಲ ತನ್ನ ಮಾತನ್ನು ಒಮ್ಮೆ ಕೇಳೋಲ್ಲ ಅಂತ ಗೊತ್ತಾದರೆ ಜನ್ಮದಲ್ಲಿ ಎಂದು ಹೇಳೋಲ್ಲ ಅವರಿಗೆ ಮತ್ತೆ ಭಗವಂತ ಎಂತ ರಾಂಗ್ ರೂಟಲ್ಲಿ ಹೋದರೂ ಅಂತ ಬಿಟ್ಟು ಬಿಡ್ತಾನೆ ಆದರೆ ಭಗವಂತನನ್ನು ಯಾರು ನಂಬಿದ್ದಾರೆ ಅನನ್ಯವಾಗಿ ನಂಬಿದ್ದಾರೆ ನಂಬಿ ಕೆಟ್ಟವರಿಲ್ಲವೋ ಕೃಷ್ಣ ಹೇಳ್ತಾನೆ ನಾನು ಹೇಳುವ ಮಾತುಗಳಿದೆಯಲ್ಲ ಇದನ್ನು ಎಲ್ಲರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅರ್ಥಾತ್ ನಾ ಹೇಳಿದ್ರೆ ಅವರ ತಿಳುವಳಿಕೆಗೆ ತಿಳಿಯತ್ತೆ ಅವರಾಗವರೇ ದೇವರೇನು ಬೇಡ ನಾನೇ ದೇವರ ಬಗ್ಗೆ ಎಲ್ಲ ತಿಳ್ಕೊಳ್ತೀನಿ ಸಾಧ್ಯ ಇಲ್ಲ ನಮೇ ವಿದುಸುರಗಣಾ ಪ್ರಭವಂ ನ ಮಹರ್ಷಯ ಅಹಂ ಆದಿರ್ಹಿ ದೇವಾಂ ಮಹರ್ಷೀಣ ಸರ್ವಶಃ ನಿಜವಾಗಿ ಭಗವಂತನ ಸೃಷ್ಟಿಯಾದಿ ಮಹಿಮೆ ಈ ಅದ್ಭುತವಾದ ಜಗತ್ತನ್ನು ಭಗವಂತ ಹೇಗೆಲ್ಲ ಸೃಷ್ಟಿ ಮಾಡ್ತಾನೆ ಸ್ವಲ್ಪ ವಿಚಾರ ಮಾಡಿದ್ರೆ ನಮ್ಮ ವಿಚಾರಕ್ಕೆ ನಿಲುಕುವಂಥದ್ದಲ್ಲ ಅದು ದೇವತೆಗಳು ಕೂಡ ಆ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಭಗವಂತನನ್ನೇ ತಿಳಿಯಬೇಕು ಅಂತ ಹುಟ್ಟ ದೇವರನ್ನು ತಿಳಿಯುವ ಪ್ರಯತ್ನ ಮಾಡುವಂಥ ಮಹರ್ಷಿಗಳು ಕೂಡ ನನ್ನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೇ ಗೊತ್ತಾಗೋಲ್ಲ ಭಗವಂತನ ಪರಿಪೂರ್ಣವಾದ ಮಹಿಮೆ ಸಾಕಲ್ಯೇನ ಅಂದಮೇಲೆ ಉಳಿದವರ ಪಾಡೇನು ಯಾರು ಬಲ್ಲರು ನಿಮ್ಮ ಶ್ರೀಲಕುಮಿ ಮನಸಿಗೂ ತೋರ ದಿಹ ಪರ ಬಮ್ಮ ಅದೇನು ಲಕ್ಷ್ಮಿ ಲಕ್ಷ್ಮಿ ದೇವರನ್ನು ನಿರಂತರ ನೋಡ್ತಾಳೆ ದೇವರು ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ಇದ್ದಾಳೆ ದೇವ್ರು ಆವಾಗಿಂದಿದ್ದಾನೋ ಆವಾಗಿನಿಂದಲೂ ಇದ್ದಾಳೆ ದೇವ್ರು ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಇರ್ತಾಳೆ ಒಂದು ಕ್ಷಣ ದೇವರನ್ನು ಬಿಟ್ಟಿರೋಲ್ಲ ಅವಳಿಗೆ ದೇವರ ಪಾದದ ಬೆರಳಿನ ಮೇಲಿನ ಧೂಳಿನ ಯೋಗ್ಯತೆ ಅವಳಿಗೆ ಗೊತ್ತಿಲ್ಲ ಅಂದಮೇಲೆ ಉಳಿದವರು ಬಲ್ಲರೆ ನೀರಜಾಸನ ಉಳಿದವರು ಪಾಡೇನು ಅಂತಹ ಇಡೀ ಜಗತ್ತನ್ನು ಸೃಷ್ಟಿಯೇ ಮೊದಲಾದದ್ದನ್ನು ಮಾಡುವ ನನಗೆ ಸೃಷ್ಟಿ ಇಲ್ಲ ಹುಟ್ಟಿಲ್ಲದವ ನಾನು ಎಲ್ಲ ವಸ್ತುಗಳಿಗೆ ಪ್ರೇರಕ ನಾನಾಗಿದ್ದೇನೆ ಸಮಸ್ತ ಲೋಕಕ್ಕೆ ನಾನೇ ಕಾರಣನಾಗಿರ್ತಕ್ಕಂಥವ ಈ ಜಗತ್ತು ಯಾರ ಪ್ರೇರಣೆಗೆ ಒಳಪಟ್ಟಿದೆಯೋ ಅಂತಹ ವಾಯುದೇವರನ್ನು ಕೂಡ ಪ್ರೇರಿಸುವ ನಾನು ಇಡೀ ಜಗತ್ತು ಆ ವಾಯುದೇವರ ಪ್ರೇರಣೆಗೆ ಒಳಪಟ್ಟಿದೆ ಅಂತಹ ವಾಯುದೇವರು ಮುಖ್ಯ ಪ್ರಾಣನಿಗೂ ಕೂಡ ನಾನೇ ಪ್ರೇರಕನಾಗಿದ್ದೇನೆ ಎಲ್ಲ ಲೋಕಗಳಿಗೆ ಮುಖ್ಯನಾದ ಸ್ವಾಮಿಯಾಗಿದ್ದೇನೆ ಹೀಗೆಲ್ಲ ಯಾರು ನನ್ನನ್ನು ತಿಳಿತಾರೋ ಅವನೇ ನಿಜವಾದ ಬ್ರಹ್ಮಜ್ಞಾನಿ ಅಂತಹವನೇ ಸಹ ಮರ್ತ್ಯು ಸರ್ವ ಪಾಪೈಹಿ ಪ್ರಮುಖ್ಯತೆ ಸಂಸಾರದಲ್ಲಿ ಬರುವಂಥ ಎಲ್ಲ ಕೆಡಕುಗಳು ಎಲ್ಲ ಪಾಪಗಳು ಅದರಿಂದ ಅವನು ಮುಕ್ತನಾಗ್ತಾ ಇದ್ದಾನೆ ನನ್ನ ಅರಿವು ಪಾಪಗಳ ಬಿಡುಗಡೆಗೆ ಕಾರಣ ಹಾಗಾದರೆ ದೇವರ ಬಗ್ಗೆ ಏನು ತಿಳ್ಕೊಳ್ಬೇಕು ಮತ್ತೇನು ತಿಳಿಲಿಕ್ಕಿದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಬುದ್ಧಿರ್ಜಾನಮ ಸಂಮೋಹ ಕ್ಷಮ ಸತ್ಯಂ ದಮ ಶಮಃ ಸುಖಂ ಭವೋ ಭಾವೋ ಭಯಂಚ ಭಯಮೇವ ಅಹಿಂಸಾ ಸಮತಾ ತುಷ್ಟಿಸ್ತಪೋ ದಾನಂ ಯಶೋ ಯಶಃ ಭವಂತಿ ಬಾವಾ ಭೂತಾನ ಮತ್ತ ಏವ ಪೃಥಕ್ವಿದ ಭಗವಂತ ಹೇಳ್ತಾನೆ ಯಾರಿಗಾದರೂ ಒಳ್ಳೆ ಬುದ್ಧಿ ಇದೆ ಅಂದರೆ ಅದು ನಾ ಕೊಟ್ಟಿದ್ದು ಅಂತ ತಿಳ್ಕೊ ಯಾರಿಗಾದರೂ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಯಥಾರ್ಥವಾದ ಜ್ಞಾನ ಇದೆ ತಪ್ಪು ತಿಳುವಳಿಕೆ ಇಲ್ಲ ಭ್ರಹ್ಮಜ್ಞಾನ ಇಲ್ಲ ಅಂದರೆ ನಾ ಕೊಟ್ಟಿದ್ದು ತಿಳ್ಕೊ ಯಾರಲ್ಲಿಯಾದರೂ ಕ್ಷಮ ಗುಣ ಇದೆ ಅಂದರೆ ಅದು ನಾನು ಕೊಟ್ಟಿದ್ದು ತಿಳ್ಕೊ ಇಡೀ ಜೀವನದ ಉದ್ದಕ್ಕೂ ಸಜ್ಜನರಿಗೆ ಹಿತ ಆಗುವಂತೆ ಮಾತಾಡ್ತಾರೆ ಅಂದರೆ ಆ ರೀತಿ ಅವರಲ್ಲಿದ್ದು ಮಾತಾಡಿ ಭವ ನಾನು ಅಂತ ತಿಳ್ಕೊ ಯಾರಾದರೂ ಇಂದ್ರಿಯ ನಿಗ್ರಹ ಮಾಡಿದ್ದಾರೆ ಅವರ ಕಣ್ಣು ಸದಾ ಭಗವಂತ ನೋಡುತ್ತೆ ದುಷ್ಟವಾದ ವಿಷಯಗಳಗಡೆ ಕಣ್ಣು ಕೈಕಾಲ್ ಕಿವಿ ನಾಲಿಗೆ ಹೋಗ್ತಾ ಇಲ್ಲ ಭಾರೀ ಇಂದ್ರಿಯ ನಿಗ್ರಹ ಉಳ್ಳವರು ಅಂದರೆ ಅದು ನನ್ನಿಂದ ಅವರಲ್ಲಿ ಉಂಟಾಗಿದೆ ತಿಳ್ಕೊ ಯಾವಾಗಲೂ ಭಗವನ್ ನಿಷ್ಠೆ ಇದಕ್ಕೆ ಶಮ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಭಗವಂತನನ್ನು ಹೊಂದಲಿಕ್ಕೆ ಬೇಕಾದ ದೊಡ್ಡ ಗುಣ ಇದು ಎಷ್ಟು ಕಷ್ಟ ಬಂದರೂ ಭಗವಂತನನ್ನು ಬಿಡದಿರುವಂತಹ ಸ್ಥಿತಿ ಶಮೋ ಮನಿಷ್ಠತ ಬುದ್ಧೇಹೆ ಬುದ್ಧಿ ಯಾವಾಗಲೂ ಭಗವಂತನಲ್ಲೇ ಇರಬೇಕು ಗಾಳಿ ಬಾರದ ಸಮಯದಲ್ಲಿ ದೀಪ ಹೇಗೆ ಒಂದೇ ರೀತಿ ಶಶ್ವದೇಕ ಪ್ರಕಾರಕವಾಗಿ ಉರಿತಾ ಇರುತ್ತೋ ಹಾಗೆ ನಮ್ಮ ಮನಸ್ಸು ಆಚೆ ಈಚೆ ವಿಚ್ಛಲಿತ ಆಗಬಾರ್ದು ಸುಖ ಒಂಥರ ದುಃಖ ಒಂಥರ ಉದ್ವಿಗ್ನ ಯಾವೂ ಇರಬಾರ್ದು ದೇವರಲ್ಲೇ ನಿಷ್ಠೆ ಅದು ನನ್ನಿಂದ ಹುಟ್ಟು ನನ್ನಿಂದ ಸಾವು ಭಯ ಅಭಯ ಅಹಿಂಸೆ ಇವೆಲ್ಲ ಜೀವಿಗಳಿಗೆ ಬರುವ ಅನೇಕ ಗುಣಗಳು ಇದು ಭಗವಂತನಿಂದಲೇನೆ ಭಗವಂತ ಆ ಎಲ್ಲ ಗುಣಧರ್ಮಗಳಿಗೆ ಮೂಲ ಕಾರಣನಾಗಿದ್ದಾನೆ ದಮ ಇಂದ್ರಿಯ ನಿಗ್ರಹ ಶಮ ಪರಮಾತ್ಮನೀ ನಿಷ್ಠ ಶಮೋ ಮನಿಷ್ಠತಾ ಬುದ್ಧೇ ಧಮ ಇಂದ್ರಿಯ ನಿಗ್ರಹ ತುಷ್ಟಿ ಇದೊಂದು ಗುಣ ತುಷ್ಟಿ ಅಂದರೆ ತೃಪ್ತಿ ತೃಪ್ತಿ ಅಂದರೆ ಅಲಂಭಾವ ಭಗವಂತ ಏನು ಕೊಡ್ತಾನೋ ಅಷ್ಟರಲ್ಲೇ ತೃಪ್ತಿ ಕೆಲವರಿಗೆ ತೃಪ್ತಿ ಅನ್ನೋದೇ ಇಲ್ಲ ಬೇಕು 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 ಇಡೀ ಬದುಕು ಬೇಕುಗಳು ಬೇಕು 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 ಅಂತ ಬದುಕಿದವನಿಗೆ ಎಷ್ಟು ಬಂದರು ಅಷ್ಟು ದೊರಕಿದರೂ ಮತ್ತಷ್ಟರ ಆಸೆ ಇದಿಲ್ಲ ತೃಪ್ತಿಯ ಜೀವನ ಹಾಗಾದ್ರೆ ಅವನಿಗೆ ಆ ತೃಪ್ತಿ ಬಂದದ್ದು ನನ್ನಿಂದ ಎಲ್ಲ ಗುಣಗಳಿಗೆ ನಾನು ಕಾರಣ ದೇವರ ಅನುಗ್ರಹ ಇಲ್ಲ ಅಂತಾದರೆ ಯಾವ ಗುಣಗಳು ಕೂಡ ನಮ್ಮಲ್ಲಿ ಪ್ರತಿಬಿಂಬಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಏನಾದರೂ ಗುಣಗಳು ಜಾಗೃತ ಆಗಬೇಕು ಸಾಧನೆಗೆ ಕಾರಣ ಆಗಬೇಕು ಅಂದರೆ ದೇವರ ದಯ ಬೇಕು ಇಂತಹ ಭಗವಂತನ ಸರ್ವ ಕಾರಣತ್ವ ಅನುಸಂಧಾನ ಧ್ಯಾನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಹರ್ಷಯ ಸಪ್ತಪೂರ್ವೆ ಚಾರೋ ಮನವಸ್ತ ಮದ್ಭಾವ ಮಾನಸಾ ಜಾತ ಯೇಶಾಂಚ ಲೋಕ ಇಮಾ ಪ್ರಜಾ ಭಗವಂತ ಹೇಳ್ತಾನೆ ಹಿಂದಿನ ಮನ್ಮಂತರದ ಏಳು ಜನ ಋಷಿಗಳು ಮರೀಚಿ ಅತ್ರಿ ಆಂಗೀರಸ್ ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ಈ ಏಳು ಜನ ಋಷಿಗಳು ಸ್ವಾಯಂಬುವ ಸಾರು ಸ್ವಾರೋಚಿಷ ಉತ್ತಮ ರೈವತ ಅನ್ನುವ ನಾಲ್ಕು ಮನ್ವಂತರದ ಅಭಿಮಾನಿಗಳು ಇವರೆಲ್ಲ ಆ ಭಗವಂತನಿಂದಲೇ ಹುಟ್ಟಿ ಬಂದವರು ಅವರೆಲ್ಲರ ಹುಟ್ಟಿಗೆ ನಾನು ಕಾರಣನಾಗಿದ್ದೇನೆ ಈ ಜಗತ್ತಿನ ಸೃಷ್ಟಿಕರ್ತ ಅಂತ ಕರೆಸಿಕೊಳ್ಳುವ ಬ್ರಹ್ಮ ನನ್ನ ನಾಭಿಯಿಂದ ಹುಟ್ಟಿದವ ಆ ಬ್ರಹ್ಮನಿಂದ ಹುಟ್ಟಿದವರು ಎಲ್ಲ ಜೀವಜಾತ ಹಾಗಾಗಿ ಜಗತ್ತಲ್ಲಿ ಕಾಣಬಹುದಾದ ಎಲ್ಲ ಜೀವಜಾತಗಳಿಗೆ ಮೂಲ ಕಾರಣ ಭಗವಂತ ಇದು ಭಗವಂತನ ವಿಭೂತಿ ಇಂತಹ ಭಗವಂತನ ಮಹಿಮೆಯನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾನೆ ಅವನು ಮಾತ್ರ ದೇವರಲ್ಲಿ ನಿಶ್ಚಲವಾದ ಮನಸ್ಸನ್ನಿಟ್ಟು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಯಾರು ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಪಡೆದಿದ್ದಾರೆ ಅಂತಹ ಜ್ಞಾನಿಗಳು ಎಲ್ಲವನ್ನು ಅವನೇ ಮಾಡ್ತಾನೆ ಎಲ್ಲ ಅವನೇ ನಡೆಸ್ತಾನೆ ಅಂತ ತಿಳಿದು ಭಕ್ತಿಯಿಂದ ಅವನ ಆರಾಧನೆ ಮಾಡ್ತಾರೆ ಅವನಲ್ಲಿಯೇ ಮನಸ್ಸಿಟ್ಟಿರ್ತಾರೆ ಅವರಿಗೆ ಗೊತ್ತು ಏನಾಗತ್ತೆ ಅದೆಲ್ಲ ದೇವರಿಂದ ಆಗತ್ತೆ ಎತ್ತ ವಿಭೂತಿಯೋಗಂಚ ಮಮ ಯೋ ತತ್ವತಃ ಸೊ ವಿಕಂಪೇನ ಯೋಗೇನಾ ಯುಜ್ಯತೆನಾತ್ರ ಸಂಶಯ ಅವರ ಮನಸ್ಸು ಮಾತ್ರ ನನ್ನಲ್ಲಿ ಧ್ಯಾನ ಮಾಡುವಾಗ ಕಂಪನಕ್ಕೆ ಒಳಗಾಗಲ್ಲ ಶೇಕ್ ಆಗಲ್ಲ ನಾವು ಕಣ್ಣು ಮುಚ್ಚಿ ಕೂತಾಗ ನಮಗೆ ಯೋಚನೆ ಒಲೆ ಮೇಲಿಟ್ಟಿರೋ ಹಾಲು ಉಕ್ಕೋಗ್ಬಿಡುತ್ತೋ ಏನೋ ಏನೋ ಒಂದು ಯೋಚನೆ ಬರ್ತಾ ಇರುತ್ತಲ್ಲ ಆದರೆ ಜ್ಞಾನಿ ಆದವನಿಗೆ ಬೇಕಾದರೂ ಅದೇ ಅವನೇ ಕಾರಣ ನಾನು ಧ್ಯಾನ ಮಾಡೋವರೆಗೂ ಉಕ್ಕಲ್ಲ ಕರೆಂಟ್ ಹೋಗಿಬಿಡುತ್ತೆ ಏನೋ ಅವನಿಗೆ ನಿಶ್ಚಲವಾದ ಜ್ಞಾನ ಬಂದದ್ದು ಬರಲಿ ಆದದ್ದಾಗಲಿ ಹೋಗಿದ್ದೋಗಲಿ ಎಲ್ಲ ನಿನ್ನಿಂದಲೇ ನಡೆಯುತ್ತೆ ಅಂತ ಯಾರು ತಿಳ್ಕೊಳ್ತಾನೆ ಅವನ ಮನಸ್ಸು ಮಾತ್ರ ಗಟ್ಟಿಯಾಗಿ ದೇವರಲ್ಲಿ ನಿಲ್ಲುತ್ತೆ ಸ್ವಲ್ಪವೂ ಕೂಡ ವಿಚಲಕ್ಕೆ ಒಳಗಾಗಲ್ಲ ಆದ್ದರಿಂದ ಭಗವಂತನ ಈ ವಿಭೂತಿ ರೂಪವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅಹಂ ಸರ್ವಸ್ಯ ಪ್ರಭಾವ ಮತ್ತಸರ್ವ ಪ್ರವರ್ತತೆ ಎಲ್ಲ ಹುಟ್ಟಿಗೆ ನಾನು ಕಾರಣ ಎಲ್ಲವೂ ನನ್ನಿಂದಲೇ ನಡೀತಾ ಇದೆ ಇತಿಮತ್ವ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾ ಜ್ಞಾನಿಗಳಾದವರು ಈ ಭಾವನೆಯನ್ನು ಪಡೆದವರಾಗಿ ನನ್ನಲ್ಲಿ ಮನಸ್ಸಿಟ್ಟು ನನ್ನನ್ನೇ ಧ್ಯಾನ ಮಾಡುತ್ತಾರೆ ಭಗವಂತ ಅಂಥವರಿಗೆ ಮಾತ್ರ ತನ್ನ ಯಥಾರ್ಥವಾದ ಜ್ಞಾನವನ್ನು ಕೊಡ್ತಾರೆ ಮಚ್ಚಿತ್ತ ಮದ್ಗತಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಯಾವಾಗಲೂ ನನ್ನಲ್ಲೇ ಮನಸ್ಸಿಟ್ಟು ಎಲ್ಲ ಕಾರ್ಯಗಳನ್ನು ನನ್ನ ಪ್ರೀತಿಗೋಸ್ಕರವಾಗಿ ಮಾಡ್ತಾ ಯಾರು ನನ್ನ ಬಗ್ಗೆ ತಿಳಿಬೇಕು ಅಂತ ಬರ್ತಾರೆ ಅವರಿಗೆ ಹೇಳೋದೇ ಒಂದು ಆನಂದ ಅಂತ ನಿಜವಾಗಿಯೂ ಭಗವಂತನ ಮಹಿಮೆಯನ್ನು ಹೇಳುವಾಗ ಕೇಳುವಾಗ ಒಳ್ಳೆ ಕೇಳುವವರಿಗೆ ಒಳ್ಳೆ ಹೇಳುವವರಿಗೆ ಎಷ್ಟು ಆನಂದ ಆಗುತ್ತೆ ಅಂದರೆ ಆ ಆನಂದ ಮತ್ಯಾವುದರಿಂದಲೂ ಆಗೋಲ್ಲ ಮಾಂ ನಿತ್ಯಂ ನಿತ್ಯದಲ್ಲಿ ಭಗವಂತನ ಮಹಿಮೆಯನ್ನು ಕೇಳ್ತಾರೆ ನಿತ್ಯದಲ್ಲಿ ಆನಂದ ಪಡ್ತಾರೆ ನಿಜವಾಗಿ ಭಗವದ್ಗೀತೆಯಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಯಾವಾಗ ಆರಾಗತ್ತಪ್ಪ ಯಾವಾಗ ಆರಾಗತ್ತಪ್ಪ ಅನ್ನಿಸ್ತಿರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ ಯಾವಾಗ ಏಳಾಗತ್ತಪ್ಪ ಯಾವಾಗ ಏಳಾಗತ್ತಪ್ಪ ಅನ್ನಿಸ್ತಿರುತ್ತೆ ಆದರೆ ಈ ಹೇಳೋರಿಗೆ ಬೆಳಗ್ಗೆಯಿಂದಲೂ ಆರೇ ಯಾವಾಗಲೂ ಆರು ಗಂಟೆನೇ ಎಕ್ಸಾಮ್ ಓದುವವನಿಗೆ ಯಾವಾಗಲೂ ಟೆನ್ಷನ್ನೇ ಏನು ಹೇಳಬೇಕು ಏನು ಬರೀಬೇಕು ಯಾಕಂದರೆ ಅಗಾಧವಾದ ಬೋಧಯ ಸಮುದ್ರ ಇದು ಭಗವದ್ಗೀತೆ ಹೇಳೋದು ಕೇಳೋದು ಅಷ್ಟು ಸುಲಭದ ಸಾಧ್ಯವಲ್ಲ ದೊಡ್ಡ ಸಮುದ್ರವನ್ನು ಅರ್ಧ ಗಂಟೆ ಈಜು ಹೊಡೆದು ಈಚಿಗೆ ಬರಬೇಕು ಅಂದರೆ ಹೇಗೆ ಸಾಧ್ಯ ಆದರೆ ಹೇಳುವಾಗ ಭಾರಿ ಆನಂದ ಕಥೆಯಂತಶ್ಚಮಾ ನಿತ್ಯಂ ತುಷ್ಯಂತಿ ರಮಂತಿ ಚ ಒಳಗೆ ಆನಂದ ಪಡ್ತಾರ ಆನಂದ ಪಡ್ತಾರ ಅಂಥದ್ದು ಭಗವಂತನ ಕಥಾ ಅಂದ್ರಿಂದ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕ ದದಾಮಿ ಬುದ್ಧಿಯೋಗಂ ತಮ್ ಏನಂ ಆಂ ಉಪ ಉಪಾಯಾಂತಿತೇ ಹೇಳ್ತಾನೆ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ನನ್ನಲ್ಲಿ ಯಾವಾಗಲೂ ಮನಸ್ಸಿಟ್ಟಿರಬೇಕು ನಮಗೆ ದೇವರ ಪೂಜೆ ಕಾಲದಲ್ಲೇ ದೇವರ ಮೇಲೆ ಮನಸ್ಸಿರಲ್ಲ ದೇವರಲ್ಲಿ ಮನಸ್ಸನ್ನು ದೇವರು ಹೇಳ್ತಾನೆ ಯಾವಾಗಲೂ ಇಟ್ಟಿರಬೇಕು ಯಾವಾಗಲೂ ಇಟ್ಟಿರಬೇಕಾದ್ರೆ ಮಾಡುವ ಎಲ್ಲ ಕರ್ಮಗಳನ್ನು ದೇವರ ಪೂಜಾ ಅನ್ನುವ ಭಾವದಿಂದ ಮಾಡಬೇಕು ಅದಕ್ಕೆ ದಾಸರು ಹೇಳಿದ್ದು ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ಎಂದರು ಈ ವರ್ಕ್ ಈಸ್ ವರ್ಷಿಪ್ ಅಂದದ್ದು ಯಾರೋ ಅಲ್ಲ ಕಾಯಕವೇ ಕೈಲಾಸ ಅಂದದ್ದು ಯಾರೋ ಅಲ್ಲ ನಮ್ಮ ಗ್ರಂಥಗಳು ಭಾಗವತಾದಿ ಗ್ರಂಥಗಳು ಭಗವದ್ಗೀತೆ ಕೃಷ್ಣ ಪರಮಾತ್ಮ ಹೇಳ್ತಾ ನೀವು ಮಾಡೋದೆಲ್ಲ ಭಗವಂತನ ಪೂಜೆ ಆಗಬೇಕು ಅದು ಭಕ್ತಿಯಿಂದ ಮಾಡಬೇಕು ನಾವು ಪೂಜೆನೇ ಭಕ್ತಿಯಿಂದ ಮಾಡೋಲ್ಲ ಮಾಡಬೇಕು ಮಾಡ್ತೀವಿ ಮಾಡದೇ ಇದ್ರಿ ಯಾರು ಏನಂತಾರೋ ಅಂತ ಮಾಡ್ತೀವಿ ಭಗವಂತ ಪ್ರೀತನಾಗಲಿ ಅನ್ನೋದು ಬಿಟ್ಟು ಮಿಕ್ಕ ಎಲ್ಲ ಭಾವನೆಯಿಂದ ದೇವರ ಪೂಜೆ ಮಾಡ್ತೀವಿ ದೇವರ ಪೂಜೆ ಮಾಡುವಾಗ ಪ್ರೀತಿಪೂರ್ವಕ ಪ್ರೀತಿ ಅಂದರೆ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ಭಗವಂತನ ಮಹಿಮೆಯನ್ನು ತಿಳಿದು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಅವರಿಗೆ ದದಾಮಿ ಬುದ್ಧಿಯೋಗಂ ಅವರ ಬುದ್ಧಿಯಲ್ಲಿ ಇಂಥ ಉಪಾಯವನ್ನು ಕೊಡ್ತೇನೆ ಎಂಥ ಉಪಾಯ ಈಗ ಹೇಳಿದ್ನಲ್ಲ ಸರ್ವಸ್ಯ ಪ್ರಭವ ಎಲ್ಲವೂ ನನ್ನಿಂದೆ ಆಗ್ತಾ ಇದೆ ಎಲ್ಲದಕ್ಕೆ ನಾನೇ ಕಾರಣ ಅನ್ನುವುದು ಅವರ ಬುದ್ಧಿಯಲ್ಲಿ ಬರಬೇಕಾದರೆ ಅವರು ಹೀಗೆ ನನ್ನ ಆರಾಧನೆಯನ್ನು ಮಾಡಬೇಕು ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಅಂದ್ಕೊಂಡೆ ಅವರ ಸಂಸಾರದ ಬಂಧನ ಅದನ್ನು ನಾನು ಕಳಿತೇನೆ ಅವರ ಶ್ರವಣ ಮಾಡುವಾಗ ಕರ್ಣರಂಧ್ರದ ಮೂಲಕ ಅವರ ಹೃದಯವನ್ನು ಪ್ರವೇಶ ಮಾಡಿ ಅನಾದಿಯಿಂದ ಅವರ ಒಳಗೆ ಹೃದಯದ ಒಳಗೆ ಅಜ್ಞಾನದ ಕತ್ತಲೆ ಏನಿದೆ ಅದನ್ನು ಕಳೆದು ತತ್ವಜ್ಞಾನದ ಬೆಳಕನ್ನು ಹೊತ್ತಿಸಿ ಆ ಬೆಳಕಿನ ಅಡಿಯಲ್ಲಿ ನನ್ನ ಅಪರೋಕ್ಷ ಜ್ಞಾನವನ್ನು ಅವರಿಗೆ ನಾನು ಕೊಡ್ತೇನೆ ಅಂತ ಭಗವಂತ ಜ್ಞಾನದೀಪೇನ ಭಾಸ್ವತ ನಾಶಯಾಮ್ಯ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ ಭಗವಂತ ನಾನು ಅವರ ಹೃದಯವನ್ನು ಪ್ರವೇಶ ಮಾಡಿ ನನ್ನ ವಿಭೂತಿ ರೂಪವನ್ನು ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಅವರ ಅಜ್ಞಾನದ ಕತ್ತಲೆಯನ್ನು ಕಳೆದು ತತ್ವಜ್ಞಾನದ ಬೆಳಕನ್ನು ಹೊತ್ತಿಸಿ ಅದರ ಅಡಿಯಲ್ಲಿ ನನ್ನ ಇರುವಿನ ಅರಿವಿನ ಅನುಭವ ಒಳಗೆ ಭಗವಂತ ಇರೋದು ಅನುಭವ ಆಗಬೇಕಲ್ಲ ಕಾಣಬೇಕಲ್ಲ ಅದು ಕಾಣುವ ಹಾಗೆ ನಾನು ಮಾಡ್ತೇನೆ ಎಂದಾಗ ಅರ್ಜುನ ಮತ್ತೆ ಪ್ರಾರ್ಥನೆ ಮಾಡ್ತಾನೆ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯ ಸರ್ವೇ ದೇವರ್ಷಿನಾರದಸ್ತಾ ಅಸಿ ತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಕ್ಷಿಮೇ ನೀನು ಪರಬ್ರಹ್ಮ ಶಾಶ್ವತವಾಗಿ ಹೊಂದಬೇಕಾದ ಗುರಿ ನಮ್ದೆಲ್ಲ ಮುಖ್ಯವಾದ ಗುರಿ ಭಗವಂತನ ಅರಮನೆ ನಾವೆಲ್ಲ ಅಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ ಮೌಕುಂದೇ ಮಂದಿರೇಸ್ಮಿನ್ ನಮ್ಮೆಲ್ಲರ ಲಾಂಗ್ ಜರ್ನಿ ಭಗವಂತನ ಕಡೆಗೆ ನಾವು ಸೇರಬೇಕಾದ ಆತ್ಯಂತಿಕ ನೆಲೆ ಅದು ಪರಮಂಧಾಮ ನೀನೇ ಆಗಿದ್ದೀಯ ಅತ್ಯಂತ ಪರಮ ಪವಿತ್ರನಾಗಿದ್ದೀಯ ನಿನ್ನ ಗುಣಗಳೇನಿದೆ ಅದು ಕೂಡ ಪೂರ್ಣವಾಗಿರ್ತಕ್ಕಂಥದ್ದು ನಿರ್ವಿಕಾರನಾದವ ಹುಟ್ಟಿಲ್ಲದವ ಮತ್ತು ಸರ್ವತ್ರದಲ್ಲಿ ವ್ಯಾಪ್ತನಾದವ ಅಂತ ಈ ಎಲ್ಲ ಗುಣಗಳಿಂದ ಋಷಿಗಳೆಲ್ಲ ಯಾರದು ದೇವಋಷಿಗಳಾಗಿರ್ತಕ್ಕಂಥ ನಾರದರು ಅಸಿತರು ದೇವಲರು ಸ್ವಯಂ ವೇದವ್ಯಾಸ ದೇವರ ರೂಪದಿಂದ ಹೇ ಭಗವಂತ ಅನೇಕ ಮಾತುಗಳಲ್ಲಿ ನೀ ಈ ಎಲ್ಲ ಗುಣಗಳನ್ನು ಮಹಾಭಾರತಾದಿಗಳಲ್ಲಿ ವರ್ಣನೆ ಮಾಡಿದೀಯಾ ಮೇಲೆ ನನ್ನ ಮೇಲಿನ ಪ್ರೀತಿಯಿಂದ ನನ್ನ ಕಣ್ಣೆದುರಿಗೆ ನಿಂತು ನೀನು ನೀನು ಹೇಳ್ತಾ ಇದ್ದೀಯ ನೀನೇ ಹೇಳ್ತಾ ಇದ್ದೀಯ ನಾನೇ ಪ್ರಭವ ಹುಟ್ಟಿಗೆಲ್ಲ ನಾನೇ ಕಾರಣ ನಾನೇ ಸರ್ವೋತ್ತಮ ಎಂಬುದಾಗಿ ನನ್ನ ಮುಂದೆನೇ ನಿಂತು ಹೇಳ್ತಾ ಇದ್ದೀಯ ನಾನು ನೀ ಹೇಳುವಂತಹ ಎಲ್ಲ ಮಹಿಮೆಯನ್ನು ಸರ್ವಮೇತ ಧೃತಮನ್ಯೆ ಇದುವರೆಗೆ ನೀ ಏನು ಹೇಳ್ತಾ ಇದ್ದೀಯ ಅದನ್ನು ಸತ್ಯ ಅಂತ ತಿಳಿದಿದ್ದೇನೆ ನಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾ ನ ದಾನವಾಹ ಷಡ್ಗುಣೈಶ್ವರ್ಯ ಸಂಪನ್ನನಾದ ಹೇ ಸ್ವಾಮಿ ನಿನ್ನ ಈ ದೊಡ್ಡ ಸಾಮರ್ಥ್ಯ ನೈವೋದಾಪುಹು ಗೃಣೋಂತೋಂತಂ ಯದ್ಗುಣಾನಂ ಅಜಾದಯ ಈ ನಿನ್ನ ಸಾಮರ್ಥ್ಯವನ್ನು ಎಷ್ಟು ವರ್ಷಗಳ ಕಾಲ ಏನೆಲ್ಲ ತಪಸ್ ಮಾಡಿದರೂ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅಗೋಚರವಾದಂಥದ್ದು ನಿನ್ನ ಮಹಿಮೆ ದೇವತೆಗಳಿಗೆ ಆಗಲ್ಲ ಅಂದಮೇಲಂತೂ ದಾನವರಿಗೆ ಸಾಧ್ಯವೇ ಇಲ್ಲ ನಯಸ್ಯೇಂದ್ರೋ ವರುಣೋ ನ ಮಿತ್ರ ಅನ್ನುವ ಶ್ರುತಿಗಳ ಮಾತು ಇದನ್ನು ಸ್ಪಷ್ಟಪಡಿಸ್ತಾ ಇದೆ ಜೀವಿಗಳ ಹುಟ್ಟಿಗೆ ಕಾರಣನಾದ ಜೀವಿಗಳ ಎಲ್ಲ ಕಾರ್ಯಗಳಿಗೆ ನಿಯಾಮಕನಾದ ದೇವತೆಗಳಿಗೆ ಒಡೆಯನಾದ ನಿನ್ನನ್ನು ನೀನೇ ತಿಳಿದವ ಭೂತ ಭಾವನ ಭೂತ ದೇವ ದೇವೇಶ ಜಗತ್ಪತೆ ಸ್ವಯಮೇವ ಆತ್ಮಾನಂ ಆತ್ಮಾನಂ ವೇತ್ಥಂ ಭಗವಂತನನ್ನು ತಿಳಿದವರು ಯಾರು ಇದ್ದಾರಾ ಅಂದರೆ ಯಾರಿಲ್ಲ ದೇವರನ್ನು ತಿಳಿದವರು ಒಬ್ಬರೇ ಅದು ದೇವರೇ ನಿನ್ನ ಮಹಿಮೆಯ ನೀನೇ ಬಲ್ಲೆಯೋ ಅಂತಾರೆ ಭಗವಂತನ ಮಹಿಮೆಯನ್ನು ಭಗವಂತನಿಗೆ ಬಿಟ್ಟರೆ ಬೇರೆ ಗೊತ್ತಿಲ್ಲ ತುಂಬ ಜನ ಕೊಂಡ್ ಡೌಟು ದೇವರಿಗೆ ದೇವ್ರ ಮಹಿಮೆ ಎಷ್ಟು ಅಂತ ಗೊತ್ತಿದೆಯೋ ಇಲ್ವೋ ಗೊತ್ತು ಅಂದರೆ ಒಂದು ಪ್ರಾಬ್ಲಮ್ ಗೊತ್ತಿಲ್ಲ ಅಂದರೆ ಒಂದು ಪ್ರಾಬ್ಲಮ್ ದೇವರಿಗೆ ಗೊತ್ತಿಲ್ವಾ ಅಂತ ಒಂದು ಪ್ರಾಬ್ಲಮ್ ಗೊತ್ತಿದೆ ಅಂದರೆ ಅವನ ಮಹಿಮೆಗಳ ಅನಂತತ್ವಕ್ಕೆ ಕುಂದು ಬಿಡುತ್ತೆ ಹಾಗಾದ್ರೆ ದೇವರು ಏನಂತ ತಿಳ್ಕೊಂಡಿದ್ದಾನೆ ನಿನ್ನ ಮಹಿಮೆ ಅನಂತ ಅಂತ ತಿಳಿದಿದ್ದಾನೆಯೇ ವಿನಃ ಭಗವಂತ ಕೂಡ ಭಗವಂತನ ಮಹಿಮೆಯನ್ನು ಪರಿಪೂರ್ಣವಾಗಿ ಎಲ್ಲರಿಗೆ ವರ್ಣನೆ ಮಾಡಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ